ವೈಶಾಖ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ವೈಶಾಖ ಮಾಸದ ಜಪಗಳಲ್ಲಿ ಹದಿನೈದು ದಿನಗಳನ್ನು ಮುಗಿಸಿದ್ದೀವಿ ದಿನ ಹದಿನಾರರ ಜಪ ಓಂ ಶ್ರೀ ಮಹೇಂದ್ರಾಯ ನಮಃ ಓಂ ಶ್ರೀ ಮಹೇಂದ್ರಾಯ ನಮಃ ಓಂ ಶ್ರೀ ಮಹೇಂದ್ರಾಯ ನಮಃ ನಾವು ಇದ್ರ ಜೊತೆಯಲ್ಲಿ ಪ್ರತಿದಿನವೂ ಒಂದೊಂದು ವಿಷಯದ ಬಗ್ಗೆ ವಿಚಾರದ ಬಗ್ಗೆ ಸಂಪ್ರದಾಯ ಆಚಾರ ವಿಚಾರ ನಿಯಮ ಏನಾದ್ರೂ ಒಂದು ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಈ ದಿನದ ವಿಷಯ ದೇವರಿಗೆ ನಾವು ನಮಸ್ಕಾರ ಮಾಡ್ತೀವಿ ಯಾಕೆ ನಮಸ್ಕಾರ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲವನ್ನ ಈ ದಿನ ತಿಳ್ಕೊಳ್ಳೋಣ ಈಗ ನಮಸ್ಕಾರ ಅನ್ನೋದು ಮಾಡಬೇಕು ಅಂದ್ರೆ ನಮ್ಮ ದೇಹವನ್ನ ಬಾಗ್ಸಿರೋದಷ್ಟೇ ಅಲ್ಲ ಮನಸ್ಸು ಸಹ ಬಾಗಿರ್ಬೇಕು ಅನ್ನುವ ಅರ್ಥ ಹೇಳುತ್ತೆ ಅಂದ್ರೆ ನಾವು ಮನಸ್ ನಮಸ್ಕಾರ ಮಾಡ್ಬೇಕಾದ್ರೆ ಬರೀ ದೇಹನ ಫುಲ್ ಬಗ್ಸ್ಬಿಟ್ಟಿರ್ತೀವಿ ಅಂತಲ್ಲ ನಮ್ಮ ಮನಸ್ಸು ಕೂಡ ಪೂರ್ತಿಯಾಗಿ ಭಗವಂತನ ಬಗ್ಗೆ ಬಾಗ್ಬಿಟ್ಟಿರಬೇಕು ಅಂದರೆ ಫುಲ್ಲು ಸಮರ್ಪಣೆ ಮಾಡಿರಬೇಕು ಅವನ ಮಹಿಮೆಗಳು ಶಬ್ದ ರೂಪ ಸ್ತೋತ್ರದ ಮೂಲಕ ಹೊರ ಹೊಮ್ತಾ ಇರಬೇಕು ಅಂತ ಹೇಳ್ತಾರೆ ನಮ್ಮ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ದೇಹದ ಭಾರವನ್ನು ಭೂ ವರಾಹನ ಮೇಲೆ ಹಾಕಿ ಆತ್ಮವನ್ನು ನಿವೇದಿಸಬೇಕಾದ್ರೆ ನಾ ಹಂ ಕರ್ತ ಅಂದ್ರೆ ನಾನು ಕರ್ತನಲ್ಲ ಅನ್ನುವ ಅನುಸಂಧಾನ ಇರಬೇಕು ಇಲ್ಲದಿದ್ರೆ ದೇಹವನ್ನ ಭೂಮಿ ಮೇಲೆ ಬರಿ ಬೀಳ್ಸಿದೀವಿ ಸುಮ್ಮನೆ ಬಿದ್ದಂತೆ ಆಗತ್ತೆ ಆತ್ಮ ನಿವೇದನೆ ಮಾಡ್ದಂಗೆ ಆಗೋದಿಲ್ಲ ಅಂತ ಹೇಳಲಾಗತ್ತೆ ಈ ನವವಿಧ ಭಕ್ತಿ ಅಂತ ಇದೆ ಅದರಲ್ಲಿ ನಮಸ್ಕಾರ ಕೂಡ ಒಂದಾಗಿರುತ್ತೆ ಯಾಕಂದ್ರೆ ಒಂದು ನಮಸ್ಕಾರ ಅಂದ್ರೆ ನಮಗಿಂತ ಹಿರಿಯರ ಮುಂದೆ ನಾನು ಅಲ್ಪ ಅನ್ನುವ ಭಾವನವನ್ ಭಾವನೆಯನ್ನು ಇಟ್ಕೊಂಡು ಪ್ರತಿಬಿಂಬಿಸುವಂಥ ಒಂದು ಅನುಸಂಧಾನವೇ ನಮಸ್ಕಾರ ನಮಸ್ಕಾರ ನಮ್ಮಲ್ಲಿರುವ ಅಹಂಕಾರವನ್ನ ಹೊಡೆದೋಡಿಸುತ್ತೆ ಮತ್ತೆ ನಾನು ಏನೂ ಇಲ್ಲ ನನ್ನಿಂದ ಏನೂ ಇಲ್ಲ ನಾನು ಅತ್ಯಂತ ಸಣ್ಣವನು ಅಲ್ಪನು ಅನ್ನುವ ಭಾವನೆಯನ್ನ ಜಾಗೃತಗೊಳಿಸುತ್ತೆ ಅಂತ ಹೇಳ್ತಾರೆ ಇನ್ನು ಪ್ರದಕ್ಷಿಣೆ ನಮಸ್ಕಾರದ ಮಹತ್ವ ಹೇಳಿ ೋದ್ರೆ ನಾವು ದೇವಸ್ಥಾನಗಳಲ್ಲಿ ದೇವ್ರಿಗೆ ಮಾಡ್ತೀವಿ ಅಗ್ನಿಗೆ ಮಾಡ್ತೀವಿ ಅಶ್ವತ್ಥ ವೃಕ್ಷಕ್ಕೆ ತುಳಸಿಗೆ ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಪ್ರದಕ್ಷಿಣೆ ಮಾಡ್ತೀವಿ ಈ ರೀತಿ ಎಷ್ಟೊಂದು ಕಡೆ ಮಾಡ್ತೀವಿ ನಾವು ಆ ಮನೆಯಲ್ಲಿ ಎಲ್ಲ ಪ್ರದಕ್ಷಿಣೆ ಸುತ್ತೋದು ನಮ್ಗೆ ಗೊತ್ತಿರುತ್ತೆ ಆದ್ರೆ ದೇವಸ್ಥಾನದಲ್ಲಿ ದೇವರಿಗೆ ಅಭಿಮುಖವಾಗಿ ಎದುರುಗ್ ನಿಂತ್ಕೊಂಡ್ರೆ ಎಡಗಡೆಯಿಂದ ಯಾವುದಾಗುತ್ತೋ ಅಲ್ಲಿಂದ ಪ್ರದಕ್ಷಿಣೆ ಪ್ರಾರಂಭ ಮಾಡಬೇಕು ಪ್ರದಕ್ಷಿಣೆ ಮಾಡಬೇಕಾದ್ರೆ ಮೌನದಿಂದ ಸ್ತೋತ್ರಗಳನ್ನ ಪಠಿಸುತ್ತಾ ಪ್ರಾರ್ಥಿಸುತ್ತಾ ಏಕಾಗ್ರ ಚಿತ್ತೆಯಿಂದ ಪ್ರಮ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಬೇಕು ಒಂದು ವೃತ್ತಕ್ಕೆ ಒಂದು ಕೇಂದ್ರ ಬಿಂದು ಇರಬೇಕು ಅಂದ್ರೆ ಒಂದು ಸೆಂಟರ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿಂದ ಬರಬೇಕು ಈ ರೀತಿಯಾಗಿ ಇರಬೇಕಾಗತ್ತೆ ಯಾಕಂದರೆ ಸೌರಮಂಡಲದಲ್ಲಿ ಕೂಡ ಸೂರ್ಯನೇ ಕೇಂದ್ರ ಬಿಂದು ಆಗಿರ್ತಾನೆ ಆತನ ಸುತ್ತಲೂ ಉಳಿದ ಗ್ರಹಗಳು ಸುತ್ತುತ್ತಾ ಇರುತ್ತೆ ಹಾಗೆ ಪ್ರಪಂಚದಲ್ಲಿ ಭಗವಂತ ಕೇಂದ್ರ ಬಿಂದು ಆಗಿರ್ತಾನೆ ನಾವು ಭಗವಂತನ ಸುತ್ತ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ಈ ಕೇಂದ್ರ ಬಿಂದು ಸೆಂಟರ್ ಪಾಯಿಂಟ್ ಇಲ್ಲದೆ ವೃತ್ತವನ್ನು ರಚಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆ ನಮ್ಮ ಶರೀರದ ಕೇಂದ್ರ ಬಿಂದು ಮನಸ್ಸು ಮನಸ್ಸಿಲ್ಲ ಅಂದರೆ ಮನಸ್ಸಿನಲ್ಲಿ ಭಗವಂತ ಇಲ್ಲ ಅಂದರೆ ಶಾಂತಿ ನೆಮ್ಮದಿ ಸಿಗೋದಿಲ್ಲ ನಮಗೆ ನಮ್ಮನಲ್ಲಿ ಭಗವಂತ ನೆಲೆಗೊಳ್ಳಲಿ ಅಂತ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ದೇವಾಲಯದ ಪರಿಸರ ಶಾಂತ ಮತ್ತೆ ಒಂದು ಸಕಾರಾತ್ಮಕ ಅಂಶಗಳಿಂದ ಕೂಡಿರುತ್ತೆ ಆ ರೀತಿ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುತ್ತೆ ಶರೀರ ಚೈತನ್ಯಮಯ ಆಗುತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ಮತ್ತೆ ಭಗವಂತನ ಸನ್ನಿಧಿಯಲ್ಲಿ ಒಂದು ಉಲ್ಲಾಸ ಉಂಟಾಗುತ್ತೆ ಸ್ಕಾಂತ ಪುರಾಣದಲ್ಲಿ ಹೇಳಲಾಗುತ್ತೆ ಮೊದಲನೇ ಪ್ರದಕ್ಷಿಣೆಯಲ್ಲಿ ಮನಸ್ಸಿಂದ ಮಾಡಿದ ಪಾಪಗಳು ನಾಶ ಆಗತ್ತೆ ಎರಡನೆಯ ಪ್ರದಕ್ಷಿಣೆ ಮಾತಿನಿಂದ ಮಾಡಿದ ಪಾಪಗಳು ನಾಶ ಆಗತ್ತೆ ಮೂರನೇ ಪ್ರದಕ್ಷಿಣೆಯಲ್ಲಿ ದೇಹದಿಂದ ಮಾಡಿದ ಪಾಪಗಳು ನಾಶ ಆಗತ್ತೆ ಆದ್ರಿಂದ ಮೂರು ಪ್ರದಕ್ಷಿಣೆ ಮಾಡಬೇಕು ಅನ್ನೋದು ನಮ್ಗೆ ಪ್ರಚಲಿತವಾಗಿ ಸಂಪ್ರದಾಯವಾಗಿ ಬಂದಿದೆ ಅಂತ ಹೇಳಲಾಗುತ್ತೆ ಅಂದ್ರೆ ಮಾನಸಿಕ ವಾಚಿಕ ದೈಹಿಕ ಪಾಪಗಳ ನಿವಾರಣೆಗಾಗಿ ಯಾವಾಗ್ಲೂ ಸಾಮಾನ್ಯವಾಗಿ ಮೂರು ಪ್ರದಕ್ಷಿಣೆ ಒಳ್ಳೇದು ಅನ್ನುವ ಸಂಪ್ರದಾಯ ಸಂಪ್ರದಾಯ ಬಂದಿದೆ ಇನ್ನು ಪುರಾಣಗಳಲ್ಲಿ ಹೇಳ್ತಾರೆ ಗಣೇಶನ್ಗೆ ಒಂದ್ ಪ್ರದಕ್ಷಿಣೆ ಸಾಕು ಸೂರ್ಯನಿಗೆ ಎರಡು ಈಶ್ವರನಿಗೆ ಮೂರು ಶಕ್ತಿ ದೇವತೆಗಳಿಗೆ ವಿಷ್ಣುಗೆ ನಾಲ್ಕು ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಮತ್ತೆ ಇನ್ನೂ ಪ್ರದಕ್ಷಿಣೆ ಇನ್ನೂ ಅತ್ಯಂತ ಇದಾಗಬೇಕು ಅಂದರೆ ಉರುಳು ಸೇವೆ ಅಂದರೆ ಶಯನ ಪ್ರದಕ್ಷಿಣೆ ಅಂತಿದೆ ಆತ್ಮ ಪ್ರದಕ್ಷಿಣೆ ಅಂತ ಇದೆ ಅಂದರೆ ಶಯನ ಪ್ರದಕ್ಷಿಣೆ ಅಂದರೆ ಮಲ್ಕೊಂಡು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ಕೊಳ್ತಾ ಹೋಗೋದು ಇದನ್ನು ಉರುಳು ಸೇವೆ ಅಂತ ಕೂಡ ಅಂತಾರೆ ಆತ್ಮ ಪ್ರದಕ್ಷಿಣೆ ಅಂದರೆ ನಿಂತಲ್ಲೇ ಮೂರು ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡೋದು ಇನ್ನು ಸಾಷ್ಟಾಂಗ ನಮಸ್ಕಾರ ಅಂದರೆ ಮೊದಲು ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಯ ರೀತಿ ಎದೆಯ ಸಮೀಪ ಜೋಡಿಸ್ಕೋಬೇಕು ಆಮೇಲೆ ಸೊಂಟ ಬಗ್ಗಿಸ್ಬೇಕು ಆ ನಂತರ ಎರಡು ಕೈಗಳನ್ನ ನೆಲದ ಇಡಬೇಕು ಮೊದ್ಲು ಬಲಗಾಲನ್ನ ಆಮೇಲೆ ಎಡಗಾಲನ್ನ ಹಿಂದಕ್ಕೆ ಸರಿಸ್ಬೇಕು ಎರಡು ಕಾಲುಗಳನ್ನ ನೇರವಾಗಿ ಉದ್ದ ಮಾಡಬೇಕು ಕೈಗಳನ್ನ ಮಡ್ಚಿ ತಲೆ ಎದೆ ಅಂಗೈ ಮೊಣಕಾಲು ಮತ್ತೆ ಕಾಲುಗಳ ಬೆರಳುಗಳು ನೆಲಕ್ಕೆ ತಾಗುವಂತೆ ಮಲ್ಕೋಬೇಕು ಹಾಗೆ ಕಣ್ಗಳನ್ನ ಮುಚ್ಕೋಬೇಕು ಮನಸ್ಸಿನಿಂದ ನಮಸ್ಕಾರ ಅಂತ ಹೇಳ್ಕೋಬೇಕು ಮತ್ತೆ ಬಾಯಿಯಿಂದ ಕೂಡ ನಮಸ್ಕಾರ ಅಂತ ಹೇಳ್ಬೋದು ಅದಾದ ನಂತರ ಎದ್ದು ನಿಂತ್ಕೊಂಡು ಎರಡು ಕೈಗಳನ್ನ ಎದೆಯ ಬಳಿ ಅನಾಹತ ಚಕ್ರದ ಬಳಿ ಜೋಡಿಸಿ ಶರಣಾಗತನಾಗಿದ್ದೀನಿ ಅನ್ನುವ ಭಾವದಿಂದ ನಮಸ್ಕಾರ ಮಾಡಬೇಕು ಮತ್ತೆ ನಾವ್ ಯಾವಾಗ್ಲೂ ನಮಸ್ಕಾರ ಮಾಡ್ಬೇಕಾದ್ರೆ ನಮಸ್ಕಾರ ಸ್ತೋತ್ರ ನಮಸ್ಕಾರ ಶ್ಲೋಕ ಹೇಳ್ಕೊಂಡ್ರೆ ಒಳ್ಳೇದು ಯಾನಿಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿಷ್ಯಂತ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಮ ಕೃಪೆಯ ದೇವಾ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಮಮ್ಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಾ ಜನಾರ್ದನ ಅಂದ್ರೆ ಅರಿತೋ ಅರಿದೇನೋ ನಾನೇನಾದ್ರೂ ಪಾಪ ಮಾಡಿದ್ರೆ ಹಿಂದಿನ ಜನ್ಮಗಳಲ್ಲಿ ಪಾಪ ಮಾಡಿದ್ರೆ ಅಂತಹ ಏನೇ ಪಾಪಗಳಿರ್ಲಿ ಪ್ರದಕ್ಷಿಣೆ ನಮಸ್ಕಾರದಿಂದ ನಾಶವಾಗುತ್ತೆ ಅಂತ ಹೇಳ್ಕೊಂಡು ಮಾಡಬೇಕಾಗುತ್ತೆ ಇನ್ನು ನಾಲ್ಕು ಪ್ರದಕ್ಷಿಣೆ ಅಂತ ಹೇಳ್ತಾರೆ ದೇವರಿಗೆ ನಾಲ್ಕು ಶರೀರ ಸುತ್ತು ಪೌಳಿಯಿಂದ ಕುಡಿದ ಸಮಗ್ರ ದೇವಸ್ಥಾನ ಗರ್ಭಗುಡಿ ಪೀಠ ಹಾಗೆ ಪ್ರತಿಮೆ ಈ ನಾಲ್ಕಕ್ಕೂ ನಮಸ್ಕಾರ ಹಾಕೊಂಡು ಬಂದು ಅಂದ್ರೆ ಪ್ರದಕ್ಷಿಣೆ ಹಾಕೊಂತ ನಮಸ್ಕಾರ ಹಾಕ್ಬೇಕು ಅಂತ ವಿಷ್ಣು ಧರ್ಮೋತ್ತರದಲ್ಲಿ ಹೇಳ್ತಾರೆ ಇದಕ್ಕೆ ಅವಕಾಶ ಇಲ್ಲ ಅಂದ್ರೆ ಸ್ವಪ್ರದಕ್ಷಿಣೆ ಅಂದ್ರೆ ನನ್ನಲ್ಲಿ ಅಂತರ್ಯಾಮಿಯಾಗಿ ನೆಲೆಗೊಂಡ ದೇವರ ಧ್ಯಾನಿಸ್ತಾ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ನಿಂತಲ್ಲಿಯೇ ಸುತ್ತು ಹಾಕ್ಬೋದು ಇನ್ನು ದಕ್ಷ ಅಂದ್ರೆ ಬಲ್ಭಾಗ ದಕ್ಷಿಣೆ ಅಂದ್ರೆ ಬಲಭಾಗ ಇರೋದು ಅಂತ ಭಗವಂತನ ಪ್ರತೀಕ ಬಲಭಾಗದಲ್ಲಿರುವಂತೆ ನಡೆಯೋದಕ್ಕೆ ಪ್ರದಕ್ಷಿಣೆ ಅಂತ ಹೇಳ್ತಾರೆ ಅಂದ್ರೆ ದಕ್ಷಿಣವೆನಿಸಿದ ಬಲಭಾಗಕ್ಕೆ ಮತ್ತೆ ಮತ್ತೆ ತಿರ್ಗೋದು ಅನ್ನೋದು ಪ್ರದಕ್ಷಿಣೆ ಅಂತ ಹೇಳ್ತಾರೆ ಮತ್ತೆ ಆ ಒಂದು ಪ್ರದಕ್ಷಿಣೆ ಬರ್ಬೇಕಾದ್ರೆ ಪದ್ಮ ಪುರಾಣದಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ ವಾಗತ್ಯ ನಾವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಯಾರ ಜೊತೆನೂ ಮಾತಾಡಬಾರ್ದು ಧ್ಯಾನ ತತ್ಪರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ದೇವರನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರ್ಬೇಕು ಅಸಂಸ ಅಸಂಸಕ್ತಃ ಅಂದ್ರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸಂಸಾರದ ಯೋಚನೆ ಬಿಟ್ಟಿರ್ಬೇಕು ಇನ್ನೊದ್ ಇನ್ನೊಬ್ಬರ ಜೊತೆ ಒಂದು ತಾಗಿಕೊಂಡು ಮುಟ್ಕೊಂಡು ಪ್ರದಕ್ಷಿಣೆ ಹಾಕ್ಬಾರ್ದು ವದನಂ ಕಿಂಚನ್ ಮತ್ರಂ ಜಿತಂತೆ ಸ್ತೋತ್ರಂ ನತಮ್ಮಹೋ ಸೂಕ್ತ ಈ ರೀತಿ ಇವನ್ ಇವೆಲ್ಲವನ್ನ ಹೇಳ್ಕೊಳ್ತಾ ಇರ್ಬೇ ಇರ್ಬೇಕು ಅಂತ ಹೇಳ್ತಾರೆ ಮತ್ತೆ ಕರವ್ ಚಲನವರ್ಜಿತವು ಕೈಗಳನ್ನ ಮುಂದೆ ಹಿಂದೆ ಅಲ್ಗಾಡಿಸ್ತಾ ಇರ್ಬೇಕು ಇರ್ಬಾರ್ದು ಹಿಂದೆ ಮುಂದೆ ಅಲ್ಗಾಡಿಸ್ತಾ ಇರಬಾರ್ದು ಕೈಗಳನ್ನ ಜೋಡಿಸದ ಮೇಲೆ ಆ ಕೈ ಹಾಗೆ ಇಟ್ಕೊಂಡೆ ನಡಿಬೇಕು ಅಂತ ಮತ್ತೆ ಪಾದವು ಪಾದಾಂತರೇ ಕೃತ್ವ ಬೀಸು ಹೆಜ್ಜೆ ದೊಡ್ಡ ದೊಡ್ಡದಾಗಿ ಹೆಜ್ಜೆ ಹಾಕಬಾರದು ಅಂತ ಹೇಳ್ತಾರೆ ಮತ್ತೆ ಹೆಂಗ್ ನಡಿಬೇಕು ಅಂದ್ರೆ ಒಬ್ಬ ತುಂಬು ಗರ್ಭಿಣಿ ಅಂದ್ರೆ ಒಂಬತ್ತು ತಿಂಗಳು ತುಂಬಿದ ಗರ್ಭಿಣಿ ಒಬ್ಳು ನೀರು ತುಂಬಿದ ಕೊಡವನ್ನ ಇಟ್ಕೊಂಡು ಹೇಗೆ ನಡೀತಾಳೋ ಹಾಗೆ ಮೆಲ್ಲಗೆ ನಿಧಾನ ಗತಿಯಿಂದ ಇಡಬೇಕು ಹೆಜ್ಜೆಗಳಿಗೆ ಪಾದದಷ್ಟೇ ಅಂತರ ಇಟ್ಕೋಬೇಕು ಅಂತ ಪ್ರದಕ್ಷಿಣೆ ಹೀಗೆ ಮಾಡ್ಬೇಕು ಅಂತ ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ದುರ್ಗಾ ಮಾತೆಗೆ ಒಂದ್ ಪ್ರದಕ್ಷಿಣೆ ರವಿ ಅಂದ್ರೆ ಸೂರ್ಯನಿಗೆ ಏಳು ಗಣಪತಿಗೆ ಆಗ್ಲೇ ಹೇಳಿದೆ ಈ ರೀತಿ ಬಂದಾಗ ಶಿವನಿಗೆ ಅರ್ಧ ಪ್ರದಕ್ಷಿಣೆ ಅಂತ ಹೇಳ್ತಾರೆ ಈ ರೀತಿ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಇನ್ನು ಆ ವಿಷ್ಣು ದೇವಸ್ಥಾನದಲ್ಲಿ ಅಥವಾ ನಿತ್ಯ ಪೂಜೆ ಆಗ್ತಾ ಇದ್ದಾಗ ನಾ ನಾಲ್ಕು ಪ್ರದಕ್ಷಿಣೆ ಅಥವಾ ಮೂರು ಪ್ರದಕ್ಷಿಣೆ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ಮೂರು ಪ್ರದಕ್ಷಿಣೆ ಮಾಡಿದ ಮೇಲೆ ನಮಸ್ಕಾರ ಮಾಡಿ ಮತ್ತೊಂದು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳ್ತಾರೆ ಮತ್ತೆ ದೀರ್ಘದಂಡ ನಮಸ್ಕಾರ ಹಾಕಿ ಕೂಡ ಮತ್ತೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಕೈ ಮುಗಿದು ಬರೋದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಪ್ರದಕ್ಷಿಣೆ ಅಷ್ಟೇ ಮೊದಲನೇ ಹೆಜ್ಜೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಮನಸ್ಸಿನಿಂದ ಮಾಡಿದ ಪಾಪ ಎರಡನೇ ಹೆಜ್ಜೆಯಿಂದ ಮಾತಿನಿಂದ ಪಾಪ ಮೂರನೇ ಹೆಜ್ಜೆಯಿಂದ ದೇಹದ ಪಾಪ ನಾಶ ಆಗುತ್ತೆ ಅಂತ ಆಗಲೇ ಹೇಳಿದ್ದೆ ಇದು ಕೂಡ ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ ಆದ್ದರಿಂದ ಇನ್ನೂ ಒಂದು ನಂಬಿಕೆ ಇದೆ ಮೊದಲನೇ ಪ್ರದಕ್ಷಿಣೆ ಬ್ರಹ್ಮಾತ್ಯ ದೋಷ ಎರಡನೇ ಪ್ರದಕ್ಷಿಣೆ ಸಂಪತ್ತನ್ನು ಗಳಿಸೋಕೆ ಮೂರನೇ ಪ್ರದಕ್ಷಿಣೆ ಪರಲೋಕ ಸಾಧನೆಗೆ ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಈ ರೀತಿ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಇವೆಲ್ಲವನ್ನ ತಿಳ್ಕೊಂಡು ಮಾಡಿದ್ರೆ ನಾವು ಹಾಕುವ ಒಂದು ಪ್ರದಕ್ಷಿಣೆಗೂ ಒಂದು ಫಲಿತ ಇರುತ್ತೆ ಯಾಕಂದ್ರೆ ನಾವು ಪ್ರದಕ್ಷಿಣೆ ಹಾಕಿದ್ದೀವಿ ಇಷ್ಟ ಹಾಕಿದ್ವಿ ಹಾಕಿದ್ವಿ ಅಂತ ಹೇಳೋದಕ್ಕಿಂತ ನಾವು ಮನಸ್ಸಲ್ಲಿ ಭಕ್ತಿಭಾವ ಇಟ್ಕೊಂಡು ನಮ್ಮ ಅಹಂಭಾವವನ್ನು ತಗ್ಗಿಸ್ಕೊಂಡು ದೇವರಿಗೆ ಶರಣಾಗತಿಯಾಗಿ ಪ್ರದಕ್ಷಿಣೆ ಹಾಕ್ಬಿಟ್ರೆ ನಾವು ಉತ್ತಮ ಮನಸ್ಸಿಂದ ಒಂದು ಹಾಕಿದ್ರು ಸಾಕು ಮೂರು ಪ್ರದಕ್ಷಿಣೆ ಹಾಕಿದ್ರು ಸಾಕು ಆಗ ದೇವರು ನಮ್ಗೆ ಒಂದು ಉತ್ತಮ ಫಲವನ್ನ ಕೊಟ್ಟೆ ಕೊಡ್ತಾನೆ ನಮ್ಮ ಎಲ್ಲ ಸಕಲ ಪಾಪಗಳನ್ನ ನಿವಾರಣೆ ಮಾಡೇ ಮಾಡ್ತಾನೆ ಇದು ಈ ದಿನದ ನಮಸ್ಕಾರದ ಒಂದು ವಿಷಯ ಏನು ದಿನ ಹದಿನಾರರ ಜಪ ಓಂ ಶ್ರೀ ಮಹೇಂದ್ರಾಯ ನಮಃ ಓಂ ಶ್ರೀ ಮಹೇಂದ್ರಾಯ ನಮಃ ಓಂ ಶ್ರೀ ಮಹೇಂದ್ರಾಯ ನಮಃ ಲೋಕ ಸಮಸ್ತ ಸುಖಿನೋ ಭವಂತು